ಕೊನೆಗೆ ಒಂದು ಚಟುವಟಿಕೆ ಇದೆ, ಒಂದು ಆ್ಯಕ್ಟಿವಿಟಿ ಇದೆ. ಐ ವಾಂಟ್ 5 couples ಟು ಕಮ್. ಆಗಲೇ ದೀಪ ಅರೇಂಜ್ ಮಾಡ್ಯಾರ ದಿಲೀಪ್, ಈಗಾಗಲೇ 5 ಬಂದು ದಂಪತಿಗಳು ಬರ್ರಿ. ಇದು ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್, ಲಾಸ್ಟ್ ಎಕ್ಸ್ಪೆರಿಮೆಂಟ್ ಐ ಆಮ್ ಗೋಯಿಂಗ್ ಟು ಡೂ. ಯು ರಿಯಲಿ ನಾಟ್ ಫರ್ಗೆಟ್ ಇಟ್. ಅಷ್ಟು ಅದ್ಭುತ ಎಕ್ಸ್ಪೆರಿಮೆಂಟ್ ಇದು. ಆ ಪೈಪ್ ಕೊಡಿ, ಒಂದು ಹಗ್ಗ ಒಂದು ಕೋಲು, ಇಂಥ ಎಕ್ಸ್ಪೆರಿಮೆಂಟೇ ನಾನು. ಬರ್ರಿ ದಯವಿಟ್ಟು ಬರ್ರಿ. 5 ದಂಪತಿಗಳು ಬರಬೇಕು. ಭಾಳ ಚಂದದ, ಇದ್ರಾಗೇನು ಪರೀಕ್ಷೆ ಇಲ್ಲ. ಯು ಕ್ಯಾನ್ ಎಂಜಾಯ್ ಇಟ್, ಥರಲ್ಲಿ ಬನ್ನಿ. ಯು ಕ್ಯಾನ್ ರಿಯಲಿ ಎಂಜಾಯ್ ಇಟ್. ಬರ್ರಿ ಬರ್ರಿ ಅಮ್ಮ, ಪ್ಲೀಸ್ ಕಮ್, ಪ್ಲೀಸ್. ಬೇಗ ಬೇಗ ಬರಬೇಕು. ಇಟ್ಸ್ ಆಲ್ ಫನ್, ಬ್ಯೂಟಿಫುಲ್. ಅದ್ರಾಗೇನು ಕಾನ್ಷಿಯಸ್ ಆಗ ನಾವು ಸಾಮಾನ್ಯ ಹೆಂಗೆ ಅದ, ಯಾರು ಬರ್ತೀನಿ ಸ್ಟೇಜ್ ಮೇಲೆ ಹಿಂಗೆ ಮುಖ ನೋಡ್ತೀವಿ ಬಗ್ಗಲ್ಲ. ನೀವು ಹೋಗೋರಿದ್ರು ನಾವೇನು ಹೋಗೋದಿಲ್ಲ ಅಂತ. ಬರ್ರಿ ಈ ಎಲ್ಲ ದಂಪತಿ ಜೋರಾದ ಚಪ್ಪಾಳೆ ಬಾರಿಸ್ಬೇಕು. ಚಪ್ಪಾಳೆನೇ ಬರ್ತಾ ಇಲ್ಲ ನಿಮ್ಮ ಕಡೆಯಿಂದ. 4 ಮಂದಿ ಹಿಂಗೆ ಬರ್ರಿ, ಈ ಕಡೆ ಫೇಸ್ ಮಾಡಿ ಬರ್ರಿ. 4 ಮಂದಿ ಫೇಸಿಂಗ್ ದಿಸ್ ಸೈಡ್ ಬರ್ರಿ, ಇಲ್ಲಿ ಬರ್ರಿ. ಎನಿ 4 ಪೀಪಲ್ ಬಟ್ ಈ ಕಡೆ ಮುಖ ಮಾಡಿ. ನೀವು 4 ಈ ಕಡೆ ಬರ್ರಿ, ಈ ಕಡೆ ಫೇಸ್ ಮಾಡಿರಿ. 4 ಮಂದಿ ಇಲ್ಲಿಬ್ಬರು ಬರ್ರಿ, ಫೇಸಿಂಗ್ ದಿಸ್ ವೇ, ಫೇಸಿಂಗ್ ಈಚ್ ಅದರ್. ಮೇಡಮ್ ನೀವು ಇಲ್ಲಿರ್ರಿ, ನೀವು ಆ ಕಡೆ ಬರಬೇಕು, ಈ ಕಡೆ ಸೆಂಟ್ರ್ದಾಗ. ಯು ಆರ್ ಹಂಪೈರ್ಸ್, ಬೋತ್ ಆಫ್ ಯು ಆರ್ ಹಂಪೈರ್ಸ್. ಇವರಿಬ್ಬರು ಹಂಪೈರು. ಒಂದು ಮಾತು ಹೇಳಿಬಿಡ್ತೀನಿ ಅವ್ರು ಹೆಂಗೆ ಅಂತ. ಈ ಕಡೆ 4 ಮಂದಿ ಇದ್ದಾರೆ, ಈ ಕಡೆ 4 ಮಂದಿ ಇದ್ದಾರೆ. ಸೆಂಟ್ರ್ದಾಗ ಒಂದು ಪೈಪ್ ಅದು ಕೋಲದು. ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ, ಭಾಳ ಸಿಂಪಲ್ ಅದು. ಎಲ್ಲರೂ ನಿಮ್ಮ ಬಲಗೈ ಹಿಂಗೆ ಚಾಚಬೇಕು, ಬಲಗೈ ತೋರ್ಬೆರಳು ಚಾಚಬೇಕು. ಹತ್ತಿರ ಬರಬೇಕು ಇಬ್ಬರು, ಕ್ಲೋಸ್ ಬರಬೇಕು. ಬಟ್ ಒಂದಕ್ಕೊಂದು ಟಚ್ ಆಗಬಾರ್ದು, ಮಗ್ಳ ಮೇಲೆ ಅಲ್ಟರ್ನೇಟ್ ಇರಬೇಕು. ಹಿಂಗೆ ಅಲ್ಟರ್ನೇಟ್, ಹಿಂಗೆ ಅಲ್ಟರ್ನೇಟ್. ಹತ್ತಿರ ಬರ್ರಿ, ಹಾಂ ಹತ್ತಿರ ಬರ್ರಿ. ಈಗ ನಿಮ್ಮ ಕೈ ಮೇಲೆ ಈ ಕಡೆ ಬಂದುಬಿಡ್ರಿ ಅಂಪೈರ್, ನೀವು ಸ್ವಲ್ಪ ಸೈಡ್ ಬಂದುಬಿಡ್ರಿ, ಕಾಣಿಸಂಗ್ಲಿ ಇಲ್ಲದೆ ಹೋದ್ರೆ. ನಿಮ್ಮ ತೋರ್ ಬೆರಳ ಮೇಲೆ ಈ ಪೈಪ್ ಇಡ್ತೀನಿ ನಾನು, ಬೆರಳ ಮೇಲೆ ಅಷ್ಟೇ ಇರಬೇಕು, ಕೈ ಮೇಲೆ ಬರಬಾರ್ದು. ಹೀಗೆ ಹೀಗೆ ಬನ್ನಿ, ಇದ್ದದ್ದು ಬನ್ನಿ. ಹಾಂ, ತೆಳಗೆ ತೋರಿ ಏನೋ ತೆಳಗೆ ತೋರಿ. ಹಾಂ ಕರೆಕ್ಟ್. ಈಗ ಏನು ಮಾಡಬೇಕಂದ್ರೆ ಸಿಂಪಲ್ ಟಾಸ್ಕ್ ಅದ ನಿಮಗೆ, ಭಾಳ ಸಿಂಪಲ್ ಟಾಸ್ಕ್ ಅದ. ನಾನು ಓಕೆ ಅಂದ ತಕ್ಷಣ ನೀವೆಲ್ಲರೂ ಪ್ಲ್ಯಾನ್ ಮಾಡಿ ಈ ಪೈಪ್ ನೆಲಕ್ಕಿಟ್ಬಿಡ್ಬೇಕು, ತೆಳಗಿಟ್ಬಿಡೋದಷ್ಟೇ. ನೀವು ಅಂಪೈರ್ ಏನು ಮಾಡಬೇಕು ಆ ಕಡೆ ಅಂದರೆ, ಅವ್ರ ಬೆರಳು ಮತ್ತು ಪೈಪ್ ನೋಡು ಗ್ಯಾಪ್ ಆಗಬಾರ್ದು, ಗೊತ್ತಾಯ್ತಲ್ಲ. ಗ್ಯಾಪ್ ಆಗ್ಯದ ಅಂತ ಹೇಳಬೇಕು. ಈ ಬೆರಳ ಕಾಂಟ್ಯಾಕ್ಟ್ ತಪ್ಪಬಾರ್ದು, ತೆಳಗೆ ತೋರಿ. ಈ ಕಾಂಟ್ಯಾಕ್ಟ್ ತಪ್ಪಬಾರ್ದು, ನೀವು ನೋಡ್ತಿರ್ಬೇಕು. ಏ ಕಾಂಟ್ಯಾಕ್ಟ್ ತಪ್ಪಿತು ಅಂತ ಹೇಳಬೇಕು ನೀವು. ಆಗ್ಬೋದಾ? ರೆಡಿ ಗೋ. ಕೆಳಗಿಡಬೇಕು ಪೈಪು, ಕೈ ಗ್ಯಾಪ್ ಇಡಬಾರ್ದು. ಗ್ಯಾಪ್ ಇರಬಾರ್ದು. ಬೆರಳು ಗ್ಯಾಪ್ ಅದು ನಿಮ್ಮದು. ಹಾಂ, ಬೆರಳು ಗ್ಯಾಪ್ ಇರಬಾರ್ದು. ಕರೆಕ್ಟ್. ಗ್ಯಾಪ್ ಇರಬಾರ್ದು. ನೀವು ನೋಡ್ಬೇಕು ಮೇಡಮ್, ಬೆರಳು ಗ್ಯಾಪ್ ಇದು ಹೇಳಬೇಕು ಅವ್ರಿಗೆ. ನೀವು ಗ್ಯಾಪ್ ಇಡೋದ ನೋಡ್ಕೋಬೇಕು ನೀವು. ಹಾಂ, ಬೆರಳು ಗ್ಯಾಪ್ ಅದಲ್ಲಿ ಗ್ಯಾಪ್ ಇರಬಾರ್ದು. ಹಾಂ, ಗ್ಯಾಪ್ ಇಡೋಂಗಿಲ್ಲ. ಹಾಂ, ಗ್ಯಾಪ್ ನೋಡ್ರಿ. ಗ್ಯಾಪ್ ಕೆಳಗೆ ಬರ್ತದೆ ಅಲ್ಲಿ. ಗ್ಯಾಪ್ ಬಿಡಬಾರ್ದು. ಸ್ವಲ್ಪ ಸಾಕಾಶ್ ಗ್ಯಾಪ್ ಅದಲ್ಲಿ. ಗ್ಯಾಪ್ ಅಲ್ಲ, ಬೆರಳು ಗ್ಯಾಪ್ ಬಿಡಬಾರ್ದು. ಗ್ಯಾಪ್ ಬಿಡಬಾರ್ದು. ಗ್ಯಾಪ್ ಆಗಬಾರ್ದು ಅಲ್ಲಿ, ಆ ಕಡೆ ಗ್ಯಾಪ್ ಆಗುತ್ತೆ ಬೆರಳಿಗೆ. ಹಾಂ ಕರೆಕ್ಟ್. ಗ್ಯಾಪ್ ಆಗಬಾರ್ದು. ಅಲ್ಲಿ ಗ್ಯಾಪ್ ನೋಡ್ಕೊ ರೀ. ಹಾಂ, ಬೆರಳು ಟಚ್ ಆಗಬಾರ್ದು. ಟಚ್ ಆಗ್ತಬಾರ್ದು. ಹಾಂ ರೈಟ್. ಬೆರಳು ಗ್ಯಾಪ್ ಆಗಬಾರ್ದು. ಗ್ಯಾಪ್ ಆಗ್ತದೆ ಅಲ್ಲಿ. ಹಾಂ, ಗ್ಯಾಪ್ ಆಗಬಾರ್ದು. ಎಸ್. ಗ್ಯಾಪ್ ಇಲ್ಲ, ಗ್ಯಾಪ್ ಆಗಬಾರ್ದು. ಗ್ಯಾಪ್, ಹಾಂ ಕರೆಕ್ಟ್. ಮೇಲೆ ತಗೋರಿ, ಬೆರಳು ಟಚ್ ಆಗುತ್ತದೆ ಅಲ್ಲಿನ. ನೋಡ್ರಿ. ಬಟ್ ಗ್ಯಾಪ್ ಬೀಳ್ತೀರಿ ಮೇಡಮ್. ಗ್ಯಾಪ್ ಬೀಳಬಾರ್ದು. ಗ್ಯಾಪ್ ಆಗಬಾರ್ದು. ಹಾಂ, ಆ ಕಡೆ ಗ್ಯಾಪ್ ಬರಬಾರ್ದು. ಗ್ಯಾಪ್ ಆಗ್ತದೆ ಅಲ್ಲಿ ಬೆಲ್ಟ್. ಹಾಂ, ಗ್ಯಾಪ್. ಹಾಂ ಕರೆಕ್ಟ್. ಗ್ಯಾಪ್ ಆಗಬಾರ್ದು, ಇಲ್ಲಿ ಗ್ಯಾಪ್ ಆಗ್ತದೆ ನೋಡ್ತಿರ್ಬೇಕು. ಎಷ್ಟು ಕಷ್ಟ ಅಲ್ಲ ಪೈಪ್ ತೆಳಗಿಡೋದು. 8 ಮಂದಿ ಕೂಡಿ ಒಂದು ಪೈಪ್ ಇಡು. ಹಾಂ, ಮತ್ತೆ ಮೇಲೆ ಹೋಗ್ತದೆ. ಹಾಂ, ಒಂದು ಪ್ರಯೋಗ ಮಾಡೋಣಂತ. ಎಲ್ಲರೂ ಕೈ ಬಿಡ್ರಿ. ನೀವು ಮತ್ತು ಆ ಕಡೆ ಇಬ್ಬರೇ ನೀವು ಇಟ್ಕೊರಿ. ಸ್ವಲ್ಪ ಈ ಕಡೆ ಸರ್ಕೊಂಬಿಡ್ರಿ, ಅವ್ರು ಕಾಣಿಸಂಗಿಲ್ಲ ಸ್ವಲ್ಪ. ಹಾಂ, ಇವರಿಬ್ಬರೇ ಇರಲಿ. ಈಗ ತೆಳಗಿಡ್ರಿ ನೋಡೋಣ. ಎಷ್ಟು ಈಸಿ ಅದಲ್ಲ ಇದು ಅಲ್ಲ. ಇಬ್ಬರೇ ಇದ್ದಾಗ ಎಷ್ಟು ಈಸಿ ಅದ. 8 ಮಂದಿ ಸೇರಿದಾಗ ಭಾಳ ಕಷ್ಟ ಆಯ್ತು. ಈಗ ಬರ್ರಿ ನೋಡಿ ಮತ್ತೆ. ಹಾಂ, ನಾ ಹೇಳಿದ್ದೇನು ಇವರಿಗೆ, ಪೈಪ್ ಕೆಳಗಿಡ್ರಿ ಅಂತ. ಪೈಪ್ ಮ್ಯಾಲೆ ಹೊಂಟದ ಅದು.
ಎಕ್ಸಾಕ್ಟ್ಲಿ ಅಪೋಸಿಟ್. ಮತ್ತು ಇನ್ನೊಂದು ಗಮನಿಸಿದರೆ ನೀವು ಏನಾಗ್ತದಂತ, ಇದು ಯಾಕೆ ಹಿಂಗೆ ಆಗ್ತಂದ್ರೆ ಅವ್ರ ಡೈಲಾಗ್ ನೋಡ್ಬೇಕಾಯ್ತು ನೀವು. ಡೌನ್ ಡೌನ್ ಕೆಳಗ 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 ಅಂತ ಅವ್ರಿಗೆ ಹೇಳೋದು ನಮ್ಮ ಬೆಟ್ಟಿರ್ತೀನಿ ಮೇಲೆ, ಅವ್ರಿಗೆ ಡೌನ್ ಡೌನ್ ಅಂತ ಹೇಳೋದು ನಮ್ಮ ಬೆರಳು ಮೇಲೆ ಇರ್ತಿರ್ತದೆ. ಸಂಸಾರದಾಗ ಆಗೋದಿದೆ, ನನ್ನ ತಪ್ಪು ನನಗೆ ಕಾಣಿಸೋದೇ ಇಲ್ಲ, ಇನ್ನೊಬ್ರು ತಪ್ಪೇ ಕಾಣಿಸ್ತದೆ. ಥ್ಯಾಂಕ್ ಯು ಸೋ ಮಚ್. ಇದೆಷ್ಟು ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಇದು. ಇದನ್ನು ಯಾಕೆ ಹೇಳ್ತೀನಂದ್ರೆ, ನಾವು ಒಂದು ಗುಂಪನ್ನಾಗಿದ್ದಾಗ ಗಂಡ ಹೆಂಡತಿ ಇಬ್ಬರೇ ಇದ್ರೆ ತಕರಾರು ಬರೋದಿಲ್ಲ, ಆದಷ್ಟು ತಕರಾರು ಬರೋದಿಲ್ಲ, ಸಣ್ಣ ಸಣ್ಣ ಬಂದರೆ ಸಾಲ್ವ್ ಆಗ್ತಾವೆ, ಪಟ್ಟಂತ ಸಮಸ್ಯೆ ಕೆಳಗಿಡ್ಬೋದು. ಆದರೆ ಮಂದಿ ಭಾಳ ಆದಂಗೆ ಆದಂಗೆ ನಾವು ಭಾಳ ವಿಚಾರ ಮಾಡ್ಕೋತ ಅವ್ರ ತಪ್ಪು ಇವ್ರ ತಪ್ಪು ಇವ್ರ ತಪ್ಪು ಅನ್ಕೋತ ಎಲ್ಲರೂ ತಪ್ಪು ಮಾಡಿ ಮೇಲೆ ಇಳಿಸ್ತೀವಿ, ಸಮಸ್ಯೆ ಕೆಳಗಿಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಸಂಸಾರ ಕುಟುಂಬ ಚೆನ್ನಾಗಿರ್ಬೇಕಾತಂದ್ರೆ ಎಲ್ಲರೊಳಗೆ ಏನೇನು ಚಲೋ ಅದ ಕಂಡು ಹಿಡ್ಕೋತ ಹೋಗೋಣಂತ. ಅಲ್ಟಿಮೇಟ್ಲಿ ಒಂದು ಪ್ರಶ್ನೆ ಹೇಳಿಬಿಡ್ತೀನಿ ಸ್ನೇಹಿತರೆ, ನಾನು ನನ್ನ ಜೀವನ ಸ್ವಂತದ್ದು ಬಾಡಿಗೆದೋ ಇದು ಸ್ವಂತದ್ದು, ಇದು ಚಲೋ ಇರಬೇಕು. ಒಂದು ಮನೆಯೇ ಚೆಂದ ಇಟ್ಕೋತೀವಿ ನಾವು, ಮನೆ ತೊಗೊಂಡ್ರೆ ಚೆಂದ ಕ್ಲೀನ್ ಮಾಡ್ತೀವಿ, ಪೇಂಟ್ ಹಚ್ತೀವಿ, ಒಳ್ಳೆ ಪೇಂಟಿಂಗ್ ಹಾಕ್ತೀವಿ, ಒಳ್ಳೆ ಕುರ್ಚಿ ಹಾಕ್ತೀವಿ, ಒಂದು ಮನೆಯೇ ಚೆಂದ ಇಟ್ಕೊಳ್ಳೋರು ನಮ್ಮ ಜೀವನ ಇನ್ನೂ ಚೆಂದ ಇಟ್ಕೋಬೇಕಲ್ಲ. ಅದಕ್ಕೇನು ಮಾಡಬೇಕು, ನಾನು ನನ್ನ ಜೀವನ ಬೊಕ್ಕೆ ಯಾರು ಮಾಡಬೇಕು, ಹೂವಿನ ಬೊಕ್ಕೆ ಮಾಡ್ಕೋಬೇಕಾದ್ರೆ ನನ್ನ ಜೀವನ ನಾನು ಕಸದ ಗುಂಡಿ ಹತ್ರ ಹೋಗಬಾರ್ದು. ಕಸದ ಗುಂಡಿ ಹತ್ರ ನನ್ನ ಜೀವನ ಬೊಕ್ಕೆ ಆಗೋದಿಲ್ಲ, ಗುಲಾಬಿ ತೋಟಕ್ಕೆ ಹೋಗ್ಬೇಕು. ನಾನು ಒಂದು ಘಟನೆ ಹೇಳಿ ಮಾತು ಮುಗಿಸ್ಬಿಡ್ತೀನಿ. ನಾನು ಪ್ರತಿ ಆಲ್ಟರ್ನೇಟ್ ಮಂತ್ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ಕಲ್ಕತ್ತಾಗೆ ಹೋಗ್ಬೇಕಾಗ್ತದೆ, ಅಲ್ಲಿ IIMದಾಗ ಪಠ ಮಾಡ್ಬೇಕು. ನಾನು ಅಲ್ಲಿ ಹೋದಾಗ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತೀನಿ, ನಾನು ಬೇಲೂರು ಮಠಕ್ಕೆ ಹೋಗಿ ಬರುವಾಗ ಒಂದು ಕಾರ್ ಕೊಟ್ಟಿದ್ದಾರೆ ನನಗೆ. ನಾ ಕಲ್ಕೊಳ್ಳೋದು ಎಷ್ಟು ಅವಕಾಶ ಅದ ಜೀವನದಾಗ ಅಂದ್ರೆ ಎಲ್ಲರ ಕಡೆಯಿಂದ ಕಲ್ಕೊಳ್ಳಿಕ್ಕಾಗ್ತದೆ. ಒಬ್ಬ ಡ್ರೈವರ್ ಇದ್ದ ಕಾರ್ ಕೊಟ್ಟಿದ್ರು, ಆ ಹೌರಾ ಹತ್ರ ನಿಮ್ಮ ಕಲ್ಕತ್ತಾ ಹೋಗಿ ಬಂದವ್ರ ಅನುಭವ ಇರ್ತದೆ. ಹೋದ್ರೆ ಅಗ್ದಿ 10 ರಸ್ತೆ ಇಕ್ಕಟ್ಟಿನ ರಸ್ತೆ, ಎಲ್ಲ ಥರದ ವೆಹಿಕಲ್ ಹೋಗ್ತಾವೆ ಅಲ್ಲಿ, ಭಾರಿ ತಾಳ್ಮೆ ಬೇಕು ಗಾಡಿ ಓಡಿಸ್ಬೇಕಾದ್ರೆ. ಅವ್ನು ಡ್ರೈವರ್ ಅಗ್ದಿ ಶಾಂತ ಇದ್ದ. ನಾನು ಹಿಂದೊಂದು ಕಾರ್ ಬರ್ತಿತ್ತು, ಅವ್ನು ಲೈಟ್ ಹಾಕಾವ ಹಾರ್ನ್ ಹಾಕಾವ, ಲೈಟ್ ಹಾಕಾವ ಹಾರ್ನ್ ಹಾಕಾವ. ನಾನು ಹೋಗ್ಲಿ ಬಿಟ್ಬಿಡಪ್ಪ, ಅವ್ನು ಅವಸರದಾಗ ಕಾಣಿಸ್ತಾನವ ಅಂದೆ. ಎಲ್ಲಿ ಬಿಡಲಿ ಸರ್, ರಸ್ತೆನೇ ಇಲ್ಲ ಅಂದವ. ಮುಂದೆ ಹೋದ ನಾನು ರಸ್ತೆ ಆಗಲಾಗ್ತದೆ ಬಿಡ್ತೀನಂದ. ಆತನೇ ಇದ್ದಿ ಅವ ಇದ್ದ ಏನ್ರ ಮಾಡ್ಕೋರಿ ಅಂತ ಹೇಳಿದೆ. ಹಿಂದಿನ ಅವ್ನು ಪೇಷನ್ಸ್ ಇಲ್ಲ ಅವಾಗ, ಅವೇನು ಮಾಡ್ದೆ ಅಂದ್ರೆ ಲೈಟ್ ಹಾಕ್ಕೊಂಡು ಸುಯ್ ಅಂತ ಎಡಗಡೆ ಬಂದ್ಬಿಟ್ಟ ಓವರ್ಟೇಕ್ ಮಾಡಿಕೊಂಡು. ಬಂದಾಗ ಅಲ್ಲಿ ಹೆಣ್ಮಗಳು ಈ ತರಕಾರಿ ಟ್ರಾಲಿ ತೊಗೊಂಡು ಬರ್ತಿರ್ತಾರಲ್ಲ, ತೊಗೊಂಡು ಹೊಂಟಿದ್ಲು. ಹೋಗಿ ತರಕಾರಿ ಟ್ರಾಲಿಗೆ ಹೊಡೆದ್ಬಿಟ್ಟ ಕಾರಲ್ಲೇ, ಆಕೆ ಹೆಣ್ಮಗಳು ಹಾರಿ ಬಿದ್ದಲು, ತರಕಾರಿ ಆಕಾಶಕ್ಕೆ ಹೋತು. ಇವನು ಕಾರ್ ಹೋಗಿ ಎಲೆಕ್ಟ್ರಿಕ್ ಕಂಬಕ್ಕೆ ಹೊಡೆದು ಬಾಯಿ ತಕ್ಕೊಂಡು ಮೊಸಳೆ ಹೆಂಗೆ ನಿಂತ್ಕೊಂಡ್ಬಿಡ್ತು. ಆ ಡ್ರೈವರ್ ಕೆಳಗಿಳಿದು ನಮ್ಮ ಡ್ರೈವರ್ಗೆ ಬೈತಿದ್ದ, ಹಾದಿ ಬಿಡಲಿಲ್ಲ ನೀನು ಒಂದು ಬೈತಿರ್ಬೇಕು, ನನ್ನ ಬೆಂಗಾಲಿ ಭಾಷೆ ಯಾರು ತಾಗೋದಿಲ್ಲ, ಅದೇನು ತೊಂದರೆ ಇರಲಿಲ್ಲ, ನನಗೇನು ಬೈತಿದ್ದೋ ಗೊತ್ತಿಲ್ಲ. ಕೈ ಮಾಡಿ ಮಾಡಿ ಬೈತಿದ್ದ, ತಪ್ಪು ಅವಂದದ. ಮತ್ತು ಅವ್ನು ಬೈತಾನಲ್ಲ ಇವ, ನಮ್ಮ ಡ್ರೈವರ್ ಸಿಟ್ಟು ಬರ್ತದೇನೋ ಅಂತ ನೋಡ್ತಿದ್ದೆ. ಭಾಳ ಶಾಂತ ಇದ್ದ ಅವ್ನು ಡ್ರೈವರ್, ಅವೇನು ಬೇಜಾರು ಮಾಡ್ಕೊಳ್ಳೇ ಇಲ್ಲ. ಅವ ಆ ಕಡೆ ಗ್ಲಾಸ್ ಇಳಿಸಿದ, ಬಂದೋ ಚೆನ್ನಾಗಿರು, ಸಂತೋಷವಾಗಿರು, ಹಾಂ ಇಡೀ ದಿವಸ ಆರಾಮಾಗಿರು ಅಂತ ಹೊಂಟ. ನನಗೆ ಆಶ್ಚರ್ಯ ಇವನು ಶಾಂತ ನೋಡಿ. ನಾನಂದೆ ಮಾರಾಯ, ಇಷ್ಟು ಶಾಂತ ಇದ್ದಿ ಅಂತ ರಾಮಕೃಷ್ಣ ಆಶ್ರಮದವ್ರು ತೊಗೊಂಡ್ರು, ಇಂಥ ಅಲ್ಲಿ ಇದ್ದಿದ್ದು ಹಿಂಗಾಗಿಯೋ ನೀನು, ಸಿಟ್ಟು ಬರಲಿಲ್ಲಲ್ಲ ನಿನಗೆ ಅಂದೆ. ಅವಂದ, ಸರ್ ಕಾರ್ಪೊರೇಷನ್ ಲಾರಿ ಹತ್ರ ಹೋಗಬಾರ್ದು ಸರ್ ಅಂದ. ಕಾರ್ಪೊರೇಷನ್ ಲಾರಿ ಅಲ್ಲದೆ ಇಲ್ಲ ಅಂದೆ. ಸರ್ ಅವನೇ ಕಾರ್ಪೊರೇಷನ್ ಲಾರಿ ಸರ್, ಯಾರ ಮನಸ್ಸಿನಾಗ ಸಿಟ್ಟು ಕೋಪ ತಾಪ ಸಂಕಟ ಇರ್ತದೋ ಆ ಮನುಷ್ಯ ಕಾರ್ಪೊರೇಷನ್ ಲಾರಿ ಇದ್ದಂಗೆ ಸರ್. ನೀವು ಗಮನ ಇಡ್ರಿ, ಕಾರ್ಪೊರೇಷನ್ ಲಾರಿ ಹೋಗ್ತಾವಲ್ಲ, ಕಸ ತುಂಬ್ಕೊಂಡು ಹೋಗ್ತಿರ್ತಾವೆ, ಅದು ಹಿಂದೆ ಹೋದರೆ ಕೆಟ್ಟ ವಾಸನೆ ಬರ್ತದೆ, ಹತ್ರ ಹೋದ್ರೆ ಮೈ ಮೇಲೆ ಬೀಳ್ತದೆ. ಅದ್ರ ಜೋಡಿ ಕಾಂಪಿಟೇಷನ್ ಬೇಡ, ಹೋಗ್ಲಿ ಬಿಟ್ಬಿಡ್ಬೇಕು ಅದನ್ನು, ಹೋಗ್ಲಿ ಅದು ಅಲ್ಲ. ನೀವು ಯಾರು ನೆಗೆಟಿವ್ ಮಾತಾಡೋರು ಜೋಡಿ ಒಂದು 20 ದಿವಸ ಇದ್ದುಬಿಡ್ರಿ, ನೀವು ನೆಗೆಟಿವ್ ಆಗಿಬಿಡ್ತೀರಿ. ಪಾಸಿಟಿವ್ ಮಾತಾಡೋರು ಜೋಡಿ ಇದ್ದರೆ ನಿಮ್ಗೆ ಗೊತ್ತಿಲ್ಲದಂಗೆ ಪಾಸಿಟಿವ್ ಆಗ್ತೀವಿ. ಜೀವನದಾನ ಅದನ್ನು ಮಾಡ್ಕೋಬೇಕು ಫ್ಯಾಮಿಲಿಯೊಳಗೆ. ಆದಷ್ಟು ಒಳ್ಳೇದು ಎತ್ತಿ ಎತ್ತಿ ತೋರಿಸಿದ್ರೆ ಎಲ್ಲರಿಗೂ ಆಗ ಗುಣ ಬರ್ತದೆ. ಬರೇ ತಪ್ಪು ಕಂಡು ಹಿಡಿದು ಬಂದರೆ ನಿಮ್ಮ ತಪ್ಪು ಅವ್ರು ಕಂಡು ಹಿಡಿತಾರೆ, ಅವ್ರ ತಪ್ಪು ನಾವು ಕಂಡು ಹಿಡಿತೀವಿ, ಸಂಸಾರ ಸರಿಯಾಗೋದಿಲ್ಲ. ಈ ಬ್ಯಾಲೆನ್ಸ್ ಸ್ಟಿಕ್ ಅದಲ್ಲ, ಮಂದಿ ಜಾಸ್ತಿ ಆದಷ್ಟು ಆದಷ್ಟು ಆ ಸ್ಟಿಕ್ಕನ್ನು ನಿಭಾಯಿಸೋದು ಕಷ್ಟ ಆಗ್ತದೆ. ಅವ್ರೇನು ಮಾಡ್ತಾರೆ ನೋಡು ಬದಲಿ ನನ್ನ ಬಟ್ಟೆ ನಾನು ನೋಡ್ಕೊಂಡ್ರೆ ಸಾಕಾಗಿದೆ, ಆಗ ಸಂಸಾರ ಸರಿ ಆಗ್ತದೆ. ಹಂಗೆ ಎಲ್ಲರದು ಆಗಲಿ ಅಂತ ನನ್ನ ಅಪೇಕ್ಷೆ. ನಮಸ್ಕಾರ.